ಧರ್ಮದ ಬಗ್ಗೆ ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಸನಾತನ ಧರ್ಮ ಡೆಂಗಿ ಮತ್ತು ಮಲೇರಿಯಾ ಕೊರೋನಾ ಇದ್ದಂತೆ ಅಂತ. ಇದು ಧರ್ಮದ ಬಗ್ಗೆ ಅವಹೇಳನಕಾರಿಯಾದಂತ ಹೇಳಿಕೆ ಜೊತೆಗೆ ವಿವಾದಾತ್ಮಕ ಹೇಳಿಕೆ. ನೋಡಿ, ಸನಾತನ ಧರ್ಮ ಅಂದ್ರೆ ಅದು ಹಿಂದೂಗಳ ಒಂದು ಪಾರಂಪರಿಕವಾದಂತ ಧರ್ಮ ಅಂತ. ಬಟ್ ಸನಾತನ ಧರ್ಮವನ್ನ ಬಹಳಷ್ಟು ನಂಬಿಕೆಯಿಂದ ಬಹಳ ಪ್ರೀತಿ ಮಾಡುವಂತ ಹಿಂದೂಗಳು ಇದ್ದಾರೆ. ಆದರೆ ಈ ಧರ್ಮವನ್ನ ಈ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಬಹಳ ಕೀಳು ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಡೆಂಗಿ ಮಲೇರಿಯಾ ಕೊರೋನಾ ಇದ್ದಂತೆ ಅದನ್ನ ಬೇರ್ ಸಮೇತ ಕಿತ್ತು ಹಾಕಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಸಚಿವ ಉದಯನಿಧಿ ವಿರುದ್ಧ ಹಿಂದೂ ಸಂಘಟನೆ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಉದಯನಿಧಿ ಸ್ಟಾಲಿನ್ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಒಂದು ಕಡೆ ಆಗ್ರಹಿಸ್ತಾ ಇದೆ. ಪ್ರಮುಖವಾಗಿ ಈ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರೋರಿಗೆ ನಾವೇನು ಮಾತಾಡಬೇಕು, ಏನು ಮಾತಾಡಬಾರ್ದು, ನಾನೇನಾದರೂ ಮಾತಾಡಿದರೆ ಅದು ಎಷ್ಟು ಮಟ್ಟಿಗೆ ವೈರಲ್ ಆಗುತ್ತೆ, ಆಮೇಲೆ ಈ ರೀತಿಯಾದಂತಹ ಸೂಕ್ಷ್ಮವಾದಂಥ ವಿಚಾರ ಒಂದು ಧರ್ಮದ ಬಗ್ಗೆ ಮಾತಾಡುವಾಗ ಬಹಳ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ. ಸ್ವಲ್ಪ ಏನಾದರೂ ಎಡವಿದ್ರೂ ಕೂಡ ಬಹಳ ಅವರಿಗೆ ಅದು ಕುತ್ತು. ಹಾಗಾಗಿ ನೋಡಿ, ಇವರು ಏನೇ ಒಂದು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮದ ಬಗ್ಗೆ ಒಂದು ನಂಬಿಕೆ ಇದೆ, ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇರುತ್ತೆ. ಯಾಕಂದರೆ ಇಸ್ಲಾಂ ಧರ್ಮದ ಬಗ್ಗೆ ಮುಸ್ಲಿಮ್ನವರಿಗೆ ಇರ್ಬೋದು, ಕ್ರೈಸ್ತ ಧರ್ಮದ ಬಗ್ಗೆ ಕ್ರಿಶ್ಚಿಯನಿಗೆ ಇರ್ಬೋದು, ಮತ್ತು ಬೌದ್ಧ ಧರ್ಮದ ಬಗ್ಗೆ ಒಂದು ಬುದ್ಧಿಸಮ್ ಅವರಿಗೆ ಇರ್ಬೋದು. ಹೀಗೆ ಅವರವರೇ ಧರ್ಮದ ಬಗ್ಗೆ ಅವರಿಗೆ ಅಪಾರವಾದಂತಹ ಗೌರವ, ನಂಬಿಕೆ, ವಿಶ್ವಾಸ ಎಲ್ಲವೂ ಕೂಡ ಇರ್ತದೆ. ಅದೇ ರೀತಿ ಹಿಂದೂಗಳಿಗೂ ಕೂಡ ಸನಾತನ ಧರ್ಮದ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ಬೇರೆ ಬೇರೆ ಧರ್ಮದವರು ಅವರ ಧರ್ಮವನ್ನು ಪ್ರೀತಿ ಮಾಡ್ಬೋದು, ಗೌರವಿಸ್ಬೋದು, ಆದರೆ ಹಿಂದೂಗಳು ಸನಾತನ ಧರ್ಮವನ್ನು ಗೌರವಿಸಬಾರ್ದು. ಹಾಗಾದರೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿ ಈಗ ಆಗ್ರಹಿಸ್ತಾ ಇದೆ. ಪ್ರಮುಖವಾಗಿ ಉದಯನಿಧಿ ಸ್ಟಾಲಿನ್ ಅವರು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರುವಂಥ ಅವರು ರಾಜಕೀಯ ಸನಾತನ ಧರ್ಮ ಸಮಾಪ್ತ ಕರ್ ದೇನಾ ಚಾಹಿಯೇ. ಮುಜೆ ಬತಾವೋ ಭಾಯಿ, ಸನಾತನ ಧರ್ಮ ಕೋ ಸಮಾಪ್ತ ಕರ್ನೆ ಕೆ ಲಿಯೆ ಆಪ್ ತಯಾರ್ ಹೋ ಕ್ಯಾ? ಅರೆ ಜೋರ್ ಸೆ ಬೋಲೋ, ತಯಾರ್ ಹೋ ಕ್ಯಾ? ಮಾತಾಯೆ ಬಹನೆ ಭೀ ಬೋಲೆ, ತಯಾರ್ ಹೈ ಕ್ಯಾ? ಇನ್ ಲೋಗೋ ನೇ ವೋಟ್ ಬ್ಯಾಂಕ್ ಕಿ ಇನ್ಸೆ ಆಪ್ ಇಸ್ ದೇಶ್ ಕಿ ಸಂಸ್ಕೃತಿ ಕಾ, ಇಸ್ ದೇಶ್ ಕಾ ಇತಿಹಾಸ್ ಕಾ, ಸನಾತನ ಧರ್ಮ ಕಾ ಅಪಮಾನ ಕರ್ ರಹೆ ಹೈ. इंडी अलायंस के दो प्रमुख दल डीएमके और कांग्रेस पार्टी, इनके बड़े नेता, एक वित्त मंत्री का बेटा और एक मुख्यमंत्री का बेटा, वो कह रहे हैं सनातन धर्म को समाप्त कर देना चाहिए. मुझे बताओ भाई, सनातन धर्म को समाप्त करने के लिए आप तैयार हो क्या? अरे जोर से बोलो, तैयार हो क्या? माताएं बहनें भी बोले, तैयार है क्या? इन लोगों ने वोट बैंक. देखिए, हिंदुओं को गाली देने की एक होड़ सी मची हुई है नेताओं में. सत्य सनातन धर्म को मिटाने की कोशिशें हजारों साल से हुई हैं, लेकिन सनातन को लोग मिटा. सनातन धर्म इट इज देयर इवन बिफोर Christian religion came or an Islamic religion came or for that matter any other religion came. Sanatana Dharma means eternal Dharma, timeless Dharma, a Dharma that will stand the test of time. That is the meaning of Sanatana Dharma. It is there for a long, long, long time. Even before what Udayanidhi in December 2022, he calls himself as a Christian. Even before that it came. Now, why what Udayanidhi spoke yesterday, every Indian, all the 142 crore Indians should condemn this, because the visceral hatred for a particular Sanatana Dharma, it is there even before Christian religion came or an Islamic religion came. Or opposing is something different. Political ideology you can oppose, that's okay. You oppose somebody, we will give another alternate ideology, that's okay. It's up to the people to accept. Sanatana Dharma vannu nirmoolana madabeku annuva kareyannu kottaddu keli tumba aghatavagide. Obba ಜವಾಬ್ದಾರಿಯುತ ರಾಜ್ಯದ ಮಂತ್ರಿಯಾಗಿ ಸಮಾಜದೊಳಗೆ
ಇಂತಹ ವಿಷ ಬೀಜವನ್ನು ಬಿತ್ತುವ ಕಾರ್ಯ ಮಾಡಬಾರದು. ಸನಾತನ ಧರ್ಮ ಶಬ್ದವೇ ಹೇಳೋದು ಅದರ ಅರ್ಥ ಹೀಗಿದೆ, ಸದಾಕಾಲವೂ ಇರುವಂತಹದ್ದು ಧರ್ಮ ಅನ್ನುವ ಶಬ್ದ.